ಹಾಯ್ ಫ್ರೆಂಡ್ಸ್, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಕಾಲೇಜಲ್ಲಿದ್ದಾಗ ಆ ಥರ ಫೀಲ್ ಏನು ಆಗ್ತಿರಲಿಲ್ಲ, ಬಟ್ ಈಗ ತುಂಬ ಫೀಲ್ ಆಗುತ್ತೆ. ನಾವು ಕಾಲೇಜ್ಗೆ ಜಾಯ್ನ್ ಆಗಬೇಕಾದ್ರೆ ನಮ್ಗೆ ಅನ್ನಿಸ್ತಿತ್ತು 3 ವರ್ಷ ಹೆಂಗೆ ಕಳೆಯೋದು ಯಾರು ಗೊತ್ತಿರಲ್ಲ, ಜಾಯ್ನ್ ಆಗಿರ್ತೀವಿ. ಆದರೆ ನಮಗೆ ಗೊತ್ತಾಗುತ್ತೆ, ನಾವು 6th semester ಬಂದಾಗ ಇನ್ನೂ 1 ವರ್ಷ ಕಾಲೇಜ್ ಇದ್ದರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ತುಂಬ ನೋವಾಗುತ್ತೆ. ಅದೆಲ್ಲ ಒಂದು ನೆನಪುಗಳು ಅಷ್ಟೇ. ಕಾಲೇಜ್ ಲೈಫ್ ಅಂದರೆ ಮರೆಯೋಕ್ಕಾಗಲ್ಲ. ಕಾಲೇಜ್ಗೆ ಬಂಕ್ ಆಗ್ತಿದ್ದು, ಕಾಲೇಜ್ ಫೀಲ್ಡಲ್ಲೆಲ್ಲ ಟೈಮ್ ಪಾಸ್ ಮಾಡ್ತಿದ್ದು, ಫ್ರೆಂಡ್ಸ್ ಜೊತೆ ಟೀ ಕುಡಿತಿದ್ದು, ಬೇಕು ಅಂದಾಗ ಮೂವಿಗೆ ಹೋಗ್ತಿದ್ದು. ಅಪ್ಪ, ಆ ಲೈಫ್ನ ನೆನೆಸ್ಕೊಂಡ್ರೆ ಮತ್ತೆ ಮರೆಯೋಕ್ಕಾಗಲ್ಲ. ಫ್ರೆಂಡ್ಶಿಪ್, ಆ ಲವ್ಗಳು, ಲವ್ ಬ್ರೇಕಪ್ಸ್, ಫ್ರೆಂಡ್ಸ್ ಜೊತೆ ಜಗಳ, ಸುಮ್ಮನೆ ಸುಮ್ಮನೆ ಟೀಚರ್ ಜೊತೆ ಕ್ರೀಟ್ ಮಾಡ್ಕೊತಿದ್ದು, ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಿದ್ದು, ಆ ಲೈಫು ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್. ನಮ್ಗೆ ಅವಾಗ ದುಡ್ಡು ಇರ್ತಿರಲ್ಲ ಕರ್ತಿಗೆ, ಆದರೂ ತುಂಬ ಎಂಜಾಯ್ ಮಾಡ್ತಿದ್ವು. ಬಟ್ ಡಿಗ್ರಿ ಮುಗಿದ್ಮೇಕು ಅನ್ನಿಸ್ತಾ ಇದೆ, ಈಗ ದುಡ್ಡಿದ್ರೂ ಎಂಜಾಯ್ ಮಾಡೋಕ್ಕಾಗಲ್ಲ, ಆ ಫೀಲಿಂಗು ಇರಲ್ಲ ಅಲ್ವಾ. ಬಟ್ ಆದರೆ ಆ ನೆನಪುಗಳು ಈಗ ಬರೀ ನೆನಪು ಅಷ್ಟೇ ನಮಗೆ ಕಾಣೋದು. ಈಗ ಆ ಲೈಫ್ ಬೇಕು ಅಂದ್ರೆ ನಮಗೆ ಸಿಗಲ್ಲ. ಎಲ್ಲ ಒಂದು ನೆನಪುಗಳು, ಎಲ್ಲ ಒಂದೊಂದು ಟೈಮ್. ಆ ಟೈಮ್ ಇದ್ದಾಗ ನಾವು ಯುಟಿಲೈಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಅದೇ ಲೈಫ್ ಬೇಕು ಅಂದರೆ ಬರಲ್ಲ, ಮತ್ತೆ ನಾವು ಅದೇ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಶಾರ್ಟ್ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಬಿಕಾಮ್ ಲೈಫ್. ಆ ನೆನಪುಗಳನ್ನು ಮತ್ತೆ ನಿಮಗೋಸ್ಕರ ತರ್ತೀವಿ. ಆದಷ್ಟು ವೆಯ್ಟ್ ಮಾಡಿ, ಆದಷ್ಟು ಬೇಗ ತರ್ತೀವಿ. ಥ್ಯಾಂಕ್ ಯು.